ಸುಮಾರು ಅರವತ್ತೆಂಟು ವರ್ಷದ ಈ ಹಿರಿಯ ವ್ಯಕ್ತಿಯೊಬ್ಬರು ಚೆನ್ನೈ ಸಿಟಿಗೆ ಬಂದು ಟ್ರಾಫಿಕ್ನಲ್ಲಿ ಮಾಡಿರುವ ಕೆಲಸ ನೋಡಿ ಅಲ್ಲಿನ ಲೇಡಿ ಟ್ರಾಫಿಕ್ ಪೊಲೀಸ್ ಗಾಬರಿಯಾಗಿದ್ದಾರೆ ಈ ಹಿರಿಯ ವ್ಯಕ್ತಿಯ ಹೆಸರು ಮಾರಿಯಪ್ಪನ್ ತಮಿಳುನಾಡಿನ ತಿರುಚಿಯ ಸೋಲಾಯೂರ್ ಎಂಬ ಗ್ರಾಮದಲ್ಲಿ ಇವರು ವಾಸ ಮಾಡುತ್ತಿದ್ದಾರೆ ಮಾರಿಯಪ್ಪನ್ ಅವರಿಗೆ ಈಗ ಅರವತ್ತೆಂಟು ವರ್ಷ ವಯಸ್ಸಾಗಿದೆ ಮಾರಿಯಪ್ಪನ್ಗೆ ಜನನಿ ಎಂಬ ಮೊಮ್ಮಗಳು ಮಾತ್ರ ಇದ್ದಾರೆ ಜನನಿ ಚಿಕ್ಕ ಮಗುವಿದ್ದಾಗಲೇ ಇವರ ತಂದೆ ತಾಯಿ ಇಬ್ಬರು ಕೂಡ ಒಂದು ಘಟನೆಯಲ್ಲಿ ತೀರಿಕೊಳ್ಳುತ್ತಾರೆ ಜನನಿಗೆ ತಾತ ಮಾರಿಯಪ್ಪನವರೇ ಶಾಲೆಗೆ ಕಳುಹಿಸಿ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಜನನಿಗೆ ಸುಂದರ್ ಎಂಬ ಯುವಕನ ಮೇಲೆ ಪ್ರೀತಿ ಹುಟ್ಟುತ್ತದೆ ನಂತರ ತಾತನ ಒಪ್ಪಿಗೆ ಪಡೆದು ಜನನಿ ಸುಂದರನ್ನು ಮದುವೆ ಮಾಡಿಕೊಂಡು ಚೆನ್ನೈ ಸಿಟಿಯಲ್ಲೇ ಗಂಡನ ಮನೆಯಲ್ಲಿ ಸೆಟಲ್ ಆಗಿದ್ದಾರೆ ಚೆನ್ನೈನಲ್ಲಿ ಸೆಟಲ್ ಆದ ಬಳಿಕ ತಾತ ಮಾರಿಯಪ್ಪ ಪ್ಪನ್ ಅವರನ್ನು ಕೂಡ ತಮ್ಮ ಜೊತೆಯಲ್ಲಿಯೇ ಚೆನ್ನೈಗೆ ಬಂದು ಇರುವಂತೆ ಜನನಿ ಎಷ್ಟು ಬಾರಿ ಕರೆದರೂ ಯಾಕೋ ತಾನು ಹುಟ್ಟಿ ಬೆಳೆದ ಗ್ರಾಮವನ್ನು ಬಿಟ್ಟು ಹೋಗಲು ಮಾರಿಯಪ್ಪನ್ ಮನಸ್ಸು ಮಾಡಲಿಲ್ಲ ಈ ಕಾರಣಕ್ಕೆ ಮಾರಿಯಪ್ಪನ್ ಮೊಮ್ಮಗಳು ಜನನಿ ಜೊತೆ ಹೋಗದೆ ಹಳ್ಳಿಯಲ್ಲೇ ಉಳಿದುಕೊಂಡರು ಆದರೆ ಆಗಾಗ ಮೊಮ್ಮಗಳನ್ನು ನೋಡಿಕೊಂಡು ಬರಲು ಚೆನ್ನೈಗೆ ಮಾರಿಯಪ್ಪನ್ ಹೋಗುತ್ತಿದ್ದರು ಇದೇ ರೀತಿ ಒಂದು ದಿನ ಮೊಮ್ಮಗಳನ್ನು ನೋಡಲು ಮಾರಿಯಪ್ಪನ್ ಚೆನ್ನೈಗೆ ಬಂದಿದ್ದರು ಜನನಿ ಇರುವ ಏರಿಯಾಗೆ ಹೋಗಲು ಚೆನ್ನೈ ಸಿಟಿ ಮೇನ್ ಬಸ್ ಸ್ಟಾಪ್ನಲ್ಲಿ ಒಂದು ಆಟೋ ಹತ್ತಿದರು ಆಟೋದಲ್ಲಿ ಮಾರಿಯಪ್ಪನ್ ಹೋಗುತ್ತಿದ್ದಾಗ ಆಟೋ ಒಂದು ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತುಕೊಂಡಿತ್ತು ಅದೇ ಟ್ರಾಫಿಕ್ ಸಿಗ್ನಲ್ನಲ್ಲಿ ಮಾರಿಯಪ್ಪನ್ ಕೂತಿದ್ದ ಆಟೋ ಪಕ್ಕದಲ್ಲಿ ಮತ್ತೊಂದು ಆಟೋ ಬಂದು ನಿಂತಿತ್ತು ಆ ಆಟೋದಲ್ಲಿ ಒಬ್ಬ ಗರ್ಭಿಣಿ ಮಹಿಳೆ ಹೆರಿಗೆ ನೋವಿನಿಂದ ಒದ್ದಾಡುತ್ತಿದ್ದರು ಮಹಿಳೆ ಗೋಳಾಟ ಗಮನಿಸಿದ ಮಾರಿಯಪ್ಪನ್ ತಾನು ಕೂತಿದ್ದ ಆಟೋದಿಂದ ತಕ್ಷಣ ಕೆಳಗಿಳಿದು ಸಿಗ್ನಲ್ ಸರ್ಕಲ್ ಕಡೆ ಓಡಿ ಬಂದಿದ್ದಾರೆ ಸರ್ಕಲ್ಗೆ ಬಂದ ಮಾರಿಯಪ್ಪನ್ ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿದ್ದ ವಾಹನಗಳನ್ನು ತಾನೇ ರಸ್ತೆಗೆ ಅಡ್ಡವಾಗಿ ನಿಂತು ತಡೆದಿದ್ದಾರೆ ರಸ್ತೆ ಮಧ್ಯೆ ವಯಸ್ಸಾದ ಮುದುಕ ಅಡ್ಡ ನಿಂತಿರುವುದನ್ನು ನೋಡಿ ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿದ್ದ ವಾಹನಗಳೆಲ್ಲ ತಮಗೆ ತಾವೇ ಬ್ರೇಕ್ ಹಾಕಿ ಜನಗಳು ಗಾಡಿಗಳನ್ನು ನಿಲ್ಲಿಸಿದ್ದಾರೆ ನಂತರ ಗರ್ಭಿಣಿ ಇದ್ದ ಆಟೋ ಆಸ್ಪತ್ರೆಯ ಕಡೆಗೆ ಹೋಗುತ್ತದೆ ಇದನ್ನು ನೋಡಿದ ಟ್ರಾಫಿಕ್ ಮಹಿಳೆ ಆ ತಾತನಿಗೆ ನಿಮಗೆ ಏನಾಗಿದೆ ಯಾಕೆ ಸಿಗ್ನಲ್ನಲ್ಲಿ ನಿಂತುಕೊಂಡು ಈ ರೀತಿ ಮಾಡುತ್ತಿದ್ದ ಎಂದು ಪ್ರಶ್ನೆ ಮಾಡುತ್ತಾರೆ ಆಗ ಆ ತಾತ ನಾನು ಬೇಕಂತಲೇ ಈ ರೀತಿ ಮಾಡಲಿಲ್ಲ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಿದ್ದ ಆಟೋದಲ್ಲಿ ಒಬ್ಬ ಗರ್ಭಿಣಿ ಮಹಿಳೆ ನೋವಿನಿಂದ ಬಳಲುತ್ತಿದ್ದರು ಈ ಕಾರಣಕ್ಕೆ ನಾನು ಆಟೋವನ್ನು ಬೇಗನೆ ಕಳುಹಿಸಲು ಈ ರೀತಿ ಮಾಡಿದೆ ಎಂದು ಹೇಳುತ್ತಾನೆ ಅಸಲಿ ಕಾರಣ ತಿಳಿದ ಟ್ರಾಫಿಕ್ ಪೊಲೀಸ್ ಮಹಿಳೆ ನಿಂತ ಜಾಗದಲ್ಲೇ ಈ ತಾತನಿಗೆ ಸೆಲ್ಯೂಟ್ ಹೊಡೆದಿದ್ದಾರೆ ಸ್ನೇಹಿತರೆ ಇದೇ ಅಲ್ಲವೇ ನಿಜವಾದ ಮಾನವೀಯತೆ ಎಂದರೆ ಈ ವಯಸ್ಸಾದ ವ್ಯಕ್ತಿಯ ಧೈರ್ಯ ಹಾಗೂ ಮಾನವೀಯತೆ ಗುಣ ನಿಮಗೂ ಕೂಡ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಡಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಚಾನಲ್ಗೆ ಇದೇ ಮೊದಲ ಬಾರಿಗೆ ಭೇಟಿ ನೀಡಿದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು